ವಿಜಯಪುರ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜನಪದ ಗೋಷ್ಠಿಯಲ್ಲಿ ಜನಪದ ವೈಭವ ಮೆರೆದ ದಕ್ಷ ಪೊಲೀಸ್ ಅಧಿಕಾರಿ ಜ್ಯೋತಿರ್ಲಿಂಗವನಕಟ್ಟಿ ದಿನಾಂಕ 23 24 ಮಾರ್ಚ್ ರಂದು ವಿಜಯಪುರ ನಗರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ 18ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ಈ ಸಮ್ಮೇಳನದಲ್ಲಿ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಸಮಸ್ತ ಸಾಹಿತ್ಯಾಸಕ್ತ ದಿಗ್ಗಜರು ಗಣ್ಯಮಾನ್ಯರು ಕಲಾವಿದರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು ಕಂಡುಬಂತು. ಮಾರ್ಚ್ 23 ಮತ್ತು 24 ಎರಡು ದಿನಗಳ ಕಾಲ ವಿಜಯಪುರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಆಯೋಜಿಸಲಾದ 18ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಸಪ ಜಿಲ್ಲಾ ಅಧ್ಯಕ್ಷರಾದ ಹಾಸಿಂಪೀರ್ ವಾಲಿಕಾರ್ ಅವರ ಸಾರಥ್ಯದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಸಮ್ಮೇಳನದ 7ನೇ ಗೋಷ್ಠಿ ಜನಪದ ಚಿಂತನ ಗೋಷ್ಠಿಯಾಗಿತ್ತು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕ ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿ ಜನಪದ ಚಿಂತಕರು ಮತ್ತು ಗಾಯಕರು ಆದ ಜ್ಯೋತಿರ್ಲಿಂಗ ಹೊನಕಟ್ಟಿಯವರು ಜನಪದ ವೈಭವವನ್ನು ತಿಳಿಸುವುದರೊಂದಿಗೆ ಜನಪದ ಸಾಯುವವರೆಗೆ ಇರುವ ಸಾಹಿತ್ಯ ಅದು ಜನಪದ ಸಾಹಿತ್ಯ ಎಂಬ ವಿಶೇಷ ವ್ಯಾಖ್ಯಾನ ನೀಡುವುದರ ಮೂಲಕ ಹಳಸದ ಸಾಹಿತ್ಯ ಜನಪದ ಸಾಹಿತ್ಯ ಇದಕ್ಕೆ ವಿಜಯಪುರದ ಕೊಡುಗೆ ಅಪಾರವಾಗಿದೆ ಎಂದು ಹೆಮ್ಮೆಪಟ್ಟರು. 18ನೇ ವಿಜಯಪುರ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಿದ್ದಣ್ಣ ಉತ್ನಾಳ ಅವರ ಉಪಸ್ಥಿತಿಯಲ್ಲಿ ಪೂಜ್ಯ ಶ್ರೀ ಷಡಕ್ಷರಿ ಸ್ವಾಮೀಜಿ ವಿರಕ್ತಮಠ ಚಡಚನವರ ದಿವ್ಯ ಸಾನ್ನಿಧ್ಯದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಜನಪದ ಗೋಷ್ಠಿಯ ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ಸಂಗಮೇಶ್ ಮೇತ್ರಿ ಅವರು ನೀಡಿದರೆ ಸಿಂಧಗಿಯ ಜನಪದ ಸಾಹಿತಿಗಳಾದ ಬಿಎನ್ ಪಾಟೀಲರು ಜನಪದ ಪ್ರಕಾರಗಳಲ್ಲಿ ಒಂದಾದ ಹಂತಿ ಪದಗಳನ್ನು ಕೇಳಿ ಸಭಿಕರು ಮಂತ್ರಮುಗ್ಧರಾದರು. ಅದು ಹೃದಯದ ಮಾತುಗಳು ಅನ್ನದ ಮಾತುಗಳು ಅಂತ ಹೇಳಿದ್ರೆ ಬಹಳ ಸತ್ಯವಾದಂಥ ಮಾತು. ಅವಾಗ ಹೆಂಗೆ ಹಾಡ್ತಿದ್ರು ಏಳು ಎಂಟು ಹುಡುಗರು ಕೂಡ ತಂದ್ರೆ ಹಳ್ಳದ ದಂಡಾಗ ಒಂದು ಬಡ್ಡಿ ಗಿಡ ಹುಟ್ಟಿ ಬಡ್ಡನ ಕಡದು ಬಂಡಿಗಾಲಿ ಮಾಡಿ ನಡುವರ್ಕಿನ ಕಡದು ನಂದಿಕೋಲು ಮಾಡಿ ತಿದನ ಕಡದು ತಿಪ್ಪುರ್ಗೋಲು ಮಾಡಿ ತಿಪ್ಪುರ್ಗೋಲು ಆಡಾಡಿ ಕೈಯೆಲ್ಲ ಗುಳ್ಳಿ ಕೈಯೆಲ್ಲ ಗುಳಿಗೇಳು ಜಳ್ಜಳ್ ನೀರ ಜಳ್ಜಳ್ ನೀರಿಗೆ ಮಾರ್ಮಾರು ಹುಲ್ಲ ಮಾರ್ಮಾರು ಹುಲ್ಲಿಗೆ ಮನ್ಸಗಂತ ಎಮ್ಮೆ ಮನ್ಸಗಂತ ಎಮ್ಮೆ ಮಗಿ ಮಗಿ ಹಾಲು ಮಗಿ ಮಗಿ ಮೇ ಹಾಲು ಕುಡಿದ್ನಪ್ಪ ಮೀಸಿನ ಮೇಲೆ ಕೈ ಹಾಕಿದ್ನಪ್ಪ ಸೊಡ್ಡ ಹೊಡೆದು ಕುಸ್ತಿ ಹಿಡಿದ್ನಪ್ಪ ಆಣಿ ಪೀಣಿ ಜಾಣಿಗು ಕುದುರೆ ಬಟ್ಲಪ್ಪ ಆಣಿಗು ಅಂತ ಹೇಳ್ತಾರೆ. ಏನು ಅದ್ಭುತವಾದಂಥ ಹಾಡುಗಳು. ಎಂಥ ಹಾಡು ಅಂದ್ರೆ ದೇವರ ನಾಮಸ್ಮರಣೆ ಮಾಡ್ತಿದ್ರು ಕೈಯಲ್ಲಿ ಕೆಲಸ ಮಾಡ್ತಿದ್ರು ನಾಲ್ಕೆತ್ತಿ ನೇಗಿಲು ಎರಡೆತ್ತಿ ನೇಗಿಲು ಹಿಂಗೆಲ್ಲ ನೇಗಿಲಿ ಹೊಡಿತಿದ್ರು. ಅವಾಗ ಯದ್ದಾನ ಮಾಡಿ ಬೀದನ ಭೂಮಿಯ ಮ್ಯಾಲ ನಿದಿಲ್ಲ ಕಲಿಗ ಬೆಳತನೋ. ನಂತರ ಜನಪದ ಗೋಷ್ಠಿಯ ಅಧ್ಯಕ್ಷತೆಯ ಮಾತುಗಳನ್ನಾಡಿದ ಜನಪದ ಆರಾಧಕ ತಜ್ಞ ಜ್ಯೋತಿರ್ಲಿಂಗ ಹೊನಕಟ್ಟಿ ಜನಪದದ ಜೀವಾಳವನ್ನು ಪರಿಚಯಿಸುವುದರೊಂದಿಗೆ ದೇಶೀಯ ಸೊಗಡು ಜನಪದವನ್ನು ಪ್ರಾಯೋಗಿಕವಾಗಿ ತಾಳಬದ್ಧವಾಗಿ ಹಾಡಿದ ಪೊಲೀಸ್ ಅಧಿಕಾರಿಗಳ ಜನಪದ ಆಸಕ್ತಿಗೆ ಜನ ಮೈಮರುವಂತೆ ಮಾಡಿದರು. ಸಾಯುವರೆಗೆ ಇರತಕ್ಕಂಥ ಏಕೈಕ ಸಾಹಿತ್ಯ ಯಾವುದಪ್ಪ ಅಂದ್ರೆ ಜನಪದ. ಇದೊಂದು ಟೈಟಲ್. ಹುಟ್ಟಿನಿಂದ ನೋಡ್ರಿ ಹುಟ್ಟದ ಕಡೆ ಹಾಡ್ತಾರೆ. ನೀರಾಗ ನಳ ನೋಡಿ ಸೂರ್ಯ ಚಂದಿರಬೇಡಿ ನೀರಾಗ ನೆರಳು ನೋಡಿ ಸೂರ್ಯ ಚಂದಿರಬೇಡಿ ಅದರಂತೆ ತಾಬೇಡಿ ಹಠ ಮಾಡಿ ಎಳತಾನ ಜೋಜು ಅದರಂತೆ ತಾಬೇಡಿ ಹಠ ಮಾಡಿ ಎಳತಾನ ಜೋಜು ಹಸರಂಗಿ ಹಲಗಡಗ ಕುಶಲಾದ ಟೆಪ್ಪಿಗೆ ಹಸರಂಗಿ ಹಲಗಡಗ ಕುಶಲಾದ ಟೆಪ್ಪಿಗೆ ಒತಿವಾತಿ ಹಾಕಿದರ ಉಚಿ ಉಚಿ ಒಗಿತಾನ ಜೋಜು. ಜನಪದದ ಮೂಲ ಉದ್ದೇಶ ಅದರ ವಿಶಾಲತೆ ಎಂಥದ್ದು ಮತ್ತು ಅದು ಎಂತಹ ಅದ್ಭುತವಾದ ಸಾಹಿತ್ಯ ಎನ್ನುವುದನ್ನು ತಿಳಿಸುತ್ತಾ ಜಿಲ್ಲೆಯ ಜನಪದ ಪರಂಪರೆಯ ಸಾಹಿತ್ಯಗಳಲ್ಲಿ ನಾನು ತುಂಬ ಸಣ್ಣವನು ಆದರೂ ಇಂತಹ ಕನ್ನಡದ ಅಕ್ಷರ ಜಾತ್ರೆಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದು ತುಂಬ ಸಂತಸವಾಗಿದೆ ಎಂದರು. ಈಗ ನೋಡ್ರಿ ಅತ್ತಿ ಮಗಳು ಈಗ ಹರೆಯದ ಹುಡುಗರು ಬಂದಿರ್ತಾವ ಲಗ್ನಕ್ಕೆ ಬಂದ ಹುಡುಗರು ಹಿಂದಕ್ಕೆಲ್ಲ ಇವೆಲ್ಲ ಮೊಬೈಲ್ ಇರಲಿಲ್ಲ ಪತ್ರ ವ್ಯವಹಾರ ಇರ್ತಿತ್ತು ಅಥವಾ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಅಕ್ಕಿ ನೋಡಿ ಟಿಂಗಲ್ ಮಾಡಿ ಹಾಡ್ತಿದ್ರೆ ಅಕ್ಕನ ಮಗಳ ಮೆತ್ತಗ ಬಾರ ದಾರ್ಯಾಗ ಕಲ್ಲೈತಿ ಅಕ್ಕನ ಮಗಳ ಮೆತ್ತಗ ಬಾರ ದಾರ್ಯಾಗ ಕಲ್ಲೈತಿ ಹೆಜ್ಜೆ ತಪ್ಪಿ ಇಟ್ಟರ ಮಗ್ಗಲ ಬಾಳ ಹುದಲೈತಿ ಹೆಜ್ಜೆ ತಪ್ಪಿ ಇಟ್ಟರ ಮಗ್ಗಲ ಬಾಳ ಹುದಲೈತಿ ಏನು ಚಲುವೈತಿ ನಿನ್ನ ಮೂಗ ಮಾರಿ ಬಣ್ಣ
ಏನು ಚೆಲುವ ಐತಿ ನಿನ್ನ ಮೂಗ ಮಾರಿ ಬಣ್ಣ, ನಿನ್ನ ಚೆಲುವ ನೋಡಲ ಅಕ್ಕ ಸಾಲು ಒಂದ ಕಣ್ಣ. ಅಂತ ಅದ್ಭುತವಾದಂಥ ಸಾಹಿತ್ಯ ರೀ. ಏನ್ ಚಂದ ಬರ್ತಾರ ನಮ್ಮ ತಾಯಿದರು. ಹೆಣ್ಣ ಹುಟ್ಟಿದ ಮನೆಗೆ ಕನ್ನಡಿ ಆಕಾಕ ಹೆಣ್ಣು ಸಣ್ಣವಳು, ಒಳಹೊರಗ ಆಡಿದರೆ ಕನ್ನಡಿ ಎಂದು ಹಳಿಯುಳು ನನ್ನ ಮಗಳ ಅಂತೇಳಿ ನಮ್ಮ ಜನಪದ ಹೇಳ್ತಾರೆ. ಯಾಕಂದ್ರೆ ಸಾಹಿತ್ಯ ಹುಟ್ಟಿದ್ದು ಎಲ್ಲಿದಪ್ಪ ಅಂದ್ರೆ ಹೆಣ್ಣಿನಿಂದ. ಜನಪದ ಸಾಹಿತ್ಯ ಅಂದ್ರೆ ಏನು, ಅದಕ್ಕೆ ಇನ್ನೊಂದು ಹೆಚ್ಚಿನ ಮುಂದೆ ಹೇಳ್ತೀನಿ. ಹಳಸಲಾರದಂತ ಜಗತ್ತಿನಲ್ಲಿ ಮತ್ತು ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಯಾವುದಪ್ಪ ಅಂದ್ರೆ ಏಕೈಕ ಸಾಹಿತ್ಯ ಅದೇ ಜನಪದ ಸಾಹಿತ್ಯ. ಆದ್ಮೇಲೆ ಅದೇ ಜನಪದ ಸಾಹಿತ್ಯ. ಇದೇ ಸಂದರ್ಭದಲ್ಲಿ ನಾಡನ್ನಗಲಿದ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಸ್ಮರಿಸುವುದರೊಂದಿಗೆ ಶ್ರೀಗಳು ಜನಪದ ಸಾಹಿತ್ಯವನ್ನು ತುಂಬ ಗೌರವದಿಂದ ಇಷ್ಟಪಡುತ್ತಿದ್ದರು. ನಾನು ದರ್ಶನಕ್ಕೆ ಬಂದಾಗಲೊಮ್ಮೆ ಸಾಹೇಬರ ಬಾಯಿಯಿಂದ ಎರಡು ಜನಪದ ಪದಗಳು ಬರಲಿ ಎಂದು ಅಪೇಕ್ಷೆ ಪಡುತ್ತಿದ್ದರೆಂದು ಶ್ರೀಗಳನ್ನು ಸ್ಮರಿಸಿದರು. ಇದ್ದೂರಿ ನನ್ನ ಪಣ ಬ್ಯಾಡ, ಹಡದವ್ವ ಬರಬಾರದ ಮಾತ ಬರುತ್ತಾವ. ದೂರದ ಊರಿಂದ ತವರಿಗೆ ಬಂದಾಗ, ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ. ಈ ಕಾರ್ಯಕ್ರಮದಲ್ಲಿ ಎಲ್ ಎಸ್ ಪಾಟೀಲ್, ದಯಾನಂದ ಹಿರೇಮಠ್, ಅಶೋಕ್ ಗಾಯಕ್ವಾಡ್, ರಮೇಶ್ ಬಂಟ್ನೂರ್, ಅಶೋಕ್ ಕೋಳಾರಿ, ಎಂ ಎ ಖತೀಬ್, ಶಂಕರ್ ಬೈಜ್ಬಾಳ್, ಎಸ್ ಡಿ ಪಾಟೀಲ್ರೊಂದಿಗೆ ಜಿಲ್ಲೆಯ ಸಾವಿರಾರು ಜನಪದ ಗೋಷ್ಠಿಯಲ್ಲಿ ಪಾಲ್ಗೊಂಡು ದೇಶೀಯ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಂಡರು.